ಈಗ ಮುಂದಿನ ಸೆಷನ್ ಸಿಇಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಶ್ರೀ ಮಂಜುನಾಥ್ ಸರ್ ಮತ್ತು ಉಮೇಶ್ ಸರ್ ಬಂದಿದ್ದಾರೆ, ದಯವಿಟ್ಟು ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಸೊ ಎಕ್ಸಾಮ್ ಇದೆ ಸಿಇಟಿದು, ನಿಮ್ಗೆ ಏನೇ ಕ್ವಶನ್ಸ್ ಇದ್ರು, ಏನೇ ಸಮಸ್ಯೆ ಇದ್ರು, ಮುಂದೆ ಯಾವ ರೀತಿ ಪ್ರೋಸೆಸ್ ಅನ್ನೋದನ್ನ ಮಂಜುನಾಥ್ ಸರ್ ಮತ್ತು ಉಮೇಶ್ ಅವರು ಹೇಳ್ಕೊಡ್ತಾರೆ, ದಯವಿಟ್ಟು ಅವ್ರಿಗೆ. ಕಂಪಲ್ಸರಿ ಸೇರ್ಕೊಳ್ಳೇಬೇಕು, ಹಂಗ್ ಬಂದು ನಿಂತ್ಕೊಳ್ಳೋದು ತಪ್ಪಾಡ್ತಾರೆ, ಕಣ್ಣೀರ್ ಹಾಕೋದು. 80,000 ತಾಯಿ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ ಸರ್, 80,000 ಕಟ್ಕೊಂಡಿದ್ದಾರೆ, ಇಂಥವೆಲ್ಲ ಸರ್ ಕೂಲಿ ಮಾಡ್ತಾರೆ, ಆಟೋ ಓಡಿಸ್ತಾರೆ. ಸೊ ಇದೆಲ್ಲ ಇಶ್ಯೂಸ್ ಅಂತ ಹೇಳ್ತೀನಿ. ಸೊ ದಯಮಾಡಿ ತಮ್ಮ ತಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಸೆಕೆಂಡ್ ಎಕ್ಸ್ಟೆಂಡ್ ನೋಡಿದ ಸೀಟ್ ಸಿಕ್ಕಂಥ ಸಂದರ್ಭದಲ್ಲಿ ನಿಮಗೆ ಬೇರೆ ಆಪ್ಷನ್ಸ್ ಇದೆ, ಸೇರ್ಕೊಳ್ಳೇಬೇಕು. ಹಾಗಾಗಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು, ನಾನು ಆಪ್ಷನ್ ಎಂಟ್ರಿ ಕೊಟ್ಟಿರೋ ಸರ್, ಆಪ್ಷನ್ ಎಂಟ್ರಿ ಮಾಡಲೇ ಇಲ್ಲ ಅಂತ ಗೊತ್ತಿರೋ ನಾನು ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಮಾಡಿದೆ, ನನ್ನ ಬಳಿ ಆಪ್ಷನ್ ಎಂಟ್ರಿ ಮಾಡಲಿಲ್ಲ, ಅವನಿಗೆ ಫರ್ದರ್ ರೌಂಡ್ಸ್ಗೆ ಅಲೋ ಮಾಡೋದಾಗ. ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲೋ ನೋಡಿರಲಿಲ್ಲ, ಮಾಡಿರಲಿಲ್ಲ, ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಹಾಗಾಗಿ ನನಗೆ ಫರ್ದರ್ ರೌಂಡ್ಸ್ಗೆ ಬಿಡಿದರೆ ಫರ್ದರ್ ರೌಂಡ್ಸ್ಗೆ ನಾವು ಬಿಡೋದಿಲ್ಲ. ಮತ್ತು ಸೀಟ್ ಅಲಾಟ್ ಆಗಿರ್ತೀನಿ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ, ಅಲ್ಲಿ ಚಾಯ್ಸ್ ಮಾಡೋ ಕಂಪಲ್ಸರಿ ಇರುತ್ತೆ. ಅಕಸ್ಮಾತ್ ನೀವು ಚಾಯ್ಸ್ ಮಾಡದೇ ಇದ್ರೆ ಮತ್ತೆ ನಿಮ್ಗೆ ಎಲ್ಲೂ ಸಹ ಮುಂದಿನ ರೌಂಡ್ಗೆ ನಾವು ಪರಿಗಣಿಸಲ್ಲ. ಇದನ್ನ ಸಾಕಷ್ಟು ಅಂತಿದೆ ಸರ್, ಸೀಟ್ ಅಲಾಟ್ ಆಗಿರ್ಬೋದು, ನೋಡಲಿಲ್ಲ ಸರ್, ನಾನು ಚಾಯ್ಸ್ ಕೊಡಲಿಲ್ಲ, ದಯಮಾಡಿ ನಿಮ್ಗೆ ಅವಕಾಶ ಕೊಡ್ತೀನಿ. ದಿನ ಬೆಳಿಗ್ಗೆ ಈಗ ತಿನ್ನಕ್ಕೆ ವಿಚಾರ ಬಂದು ಇದರ್ ಆಲ್ ದ ವೈಲೇಷನ್ ಆಫ್ ಪ್ರೊಸೀಜರ್ಸ್. ಸೊ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ದ ನೇಮ್ ಆಫ್ ಹ್ಯುಮ್ಯಾನಿಟಿ, ದ ಎಂಟೈರ್ ಪ್ರೊಸೆಸ್ ವಿಲ್ ಗೋ ಟು ಡಾಗ್ಸ್. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಆಲ್ವೇಸ್ ಸ್ಟಿಕ್ ಟು ಪ್ರೊಸೀಜರ್ಸ್, ಯು ಶುಡ್ ಆಲ್ಸೋ ಸ್ಟಿಕ್ ಟು ಪ್ರೊಸೀಜರ್ಸ್ ಆಗಲಿ. ನೂರಾರು ಜನ ನಿಂತ್ಕೊಂಡು ನಾವು ಮಾಡಲಿಲ್ಲ, ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ನಾಟ್ ಬಿ ಏಬಲ್ ಟು ಗಿವ್ ಯು ಪರ್ಮಿಷನ್. ದೀಸ್ ಆರ್ ಆಲ್ ದಿ ಕೀ ಪಾಯಿಂಟ್ಸ್ ದಟ್ ಐ ವಾಂಟೆಡ್ ಟು ಟೆಲ್ ಯು ಇನ್ ದಿಸ್. ಮತ್ತೆ ಬ್ಯಾಂಕ್ ಪೇಮೆಂಟು ನಿಮಗೆಲ್ಲ ಅವಕಾಶ ಮಾಡ್ಕೊಡ್ತೀವಿ ತೀಸ್ಕೊಳ್ಳೋದಕ್ಕೆ. ಸೊ ಆನ್ಲೈನ್ ಇರುತ್ತೆ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಇರುತ್ತೆ, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಆಲ್ ಫೆಸಿಲಿಟಿ ಕಂಟಿನ್ಯೂಸ್ಲಿ ಗಿವಿಂಗ್ ಯು ದಿಸ್ ಇನ್ಫಾರ್ಮೇಶನ್ ಥ್ರೂ ವೆಬ್ಸೈಟ್. ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಅಟ್ಲೀಸ್ಟ್ ಸಿ ದ ವೆಬ್ಸೈಟ್ ವಾಯ್ಸ್ ಇಟ್ ಏಕ್ ಒಂದಿನಲ್ಲಿ ಅಟ್ಲೀಸ್ಟ್ 2 ದಿನ ಮೊದಲೇ ಮಾತ್ರ ನಿಮಗೆ ಮಾಹಿತಿ ಸಿಗುತ್ತೆ. ಇವೆಲ್ಲ ಭಾಳ ವಿತಿನ್ 24 ಅವರ್ಸ್ ನಿಮ್ಗೆ ಆಕ್ಷೇಪಣೆ ಮಾಡ್ತೀವಿ. ಇಟ್ ಈಸ್ ಬಿಕಾಸ್ ನಿಮ್ಗೆ ಅನ್ಸ್ಬೋದು ಏನಪ್ಪ ನಾಳೆ ನಾಳೆ ಕೇಳ್ಬೋದು, ಡೆಡ್ಲೈನ್ ಎವ್ರಿ ಅಡ್ಮಿಷನ್ ಡೆಡ್ಲೈನ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಡೆಡ್ಲೈನ್. ನೀವು ಇವಾಗ ಮುಗಿಸ್ಬೇಕು, ಮೆಡಿಕಲ್ ಇವಾಗ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು. ಅದಕ್ಕೋಸ್ಕರ ಆ ಒಂದು ಡೆಡ್ಲೈನ್ ಮೀಟ್ ಮಾಡೋಕ್ಕೋಸ್ಕರ ನಾವು ಇದನ್ನ ಮೈಂಟೈನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ವಿತೌಟ್ ಗಿವಿಂಗ್ ಎನಿ ಎಕ್ಸೆಪ್ಷನ್ಸ್ ಆರ್ ರೀಸನ್ಸ್, ಸ್ಟೂಡೆಂಟ್ಸ್ ಆರ್ ಸಪೋಸ್ ಟು ಸಿ ದ ವೆಬ್ಸೈಟ್ ಅಟ್ ಲೀಸ್ಟ್ ವಾಯ್ಸ್ ಅಂಡ್ ದೇರ್ ಬೈ ದೇರ್ ಬಿ ಗೆಟಿಂಗ್ ಆಲ್ ದ ನೆಸರಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದಟ್. ಇಸ್ ವಾಟ್ ಅಬೌಟ್ ದಿಸ್ ಕೌನ್ಸಿಲಿಂಗ್. ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರದೀಪ್ ಜಿ ಫಸ್ಟ್ ಥಿಂಗ್ ಅಂಡ್ ಫಾರ್ ದ ಪೇಷಂಟ್ ಹಿಯರಿಂಗ್ ಬೈ ಆಲ್ ಆಫ್ ಯು. ಇಫ್ ದೇರ್ ಆರ್ ಎನಿ ಕ್ವೆಶ್ಚನ್ಸ್ ಐ ವುಡ್ ಲೈಕ್ ಟು ಟೇಕ್ ಇಟ್ ಅಂಡ್ ಆನ್ಸರ್. ಯಾರಿಗಾದ್ರೂ ಪ್ರಶ್ನೆ ಡೌಟ್ಸ್ ಇದ್ರೆ ಕೇಳ್ಬೋದು, ಮೈಕ್ ನಿಮ್ಮ ಹತ್ರ ಕೊಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಸಜೆಷನ್ಸ್ ಅಂಡ್ ಗೈಡೆನ್ಸ್. ಸರ್, ಇವಾಗ ಕೆಸಿಇಟಿ ಆಗಿರೋದು ಕ್ವಶ್ಚನ್ಸ್ ಅಲ್ಲಿ ಸ್ವಲ್ಪ ರಿಲೇಟೆಡ್ ಚಾಪ್ಟರ್ಸ್ ಇಂದ ಕ್ವಶ್ಚನ್ಸ್ ಬಂದಿದೆ ಅಂತ ತುಂಬಾನೇ ಡೈಲಿ ಲೈಕ್ ನ್ಯೂಸ್ ಚಾನೆಲ್ಸ್ ಅಲ್ಲಿ ಮತ್ತೆ ನ್ಯೂಸ್ ಪೇಪರ್ಸ್ ಅಲ್ಲಿ ಡೈಲಿ ಮಕ್ಕಳು ತಲೆ ಕೆಡಿಸ್ಕೊಂಡಿದ್ದಾರೆ. ಈವನ್ ಆಸ್ ಎ ಪೇರೆಂಟ್ ನಮಗೂ ತುಂಬ ತಲೆ ಬಿಸಿದೆ. ಅದ್ರ ಬಗ್ಗೆ ನೀವೇನು ಹೇಳ್ತಿ ಕೊಡಕ್ಕೆ ಬಯಸ್ತೀರಾ? ಮತ್ತೆ ಪ್ಲೀಸ್ ಒಂದು ಒಳ್ಳೆ ನಿರ್ಧಾರ ಮಾಡಿ ಮಕ್ಕಳ ಭವಿಷ್ಯ ಕಡೆ ಗಮನ ಕೊಟ್ಟು ಒಳ್ಳೆ ನಿರ್ಧಾರ ತಗೊಳ್ಳಿ ಸರ್. ಏನು ನಿಮ್ಮ ಸಜೆಷನ್, ಏನಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅದು ಪ್ರಾಬ್ಲಮ್ ಆಗ್ತಾ ಕ್ವಶನ್. ಈ ವಿಷಯ ಬಗ್ಗೆ ಗೊತ್ತೇ ಇದೆ. ಮೆನಿ ಆಫ್ ಸ್ಟೂಡೆಂಟ್ಸ್ ಆರ್ ಕಂಪ್ಲೈಂಟ್ ಟು ಸಿ ಎ ದಟ್ ಸಮ್ ಆಫ್ ದಿ ಕ್ವಶನ್ಸ್ ಅವರ್ ಸಿಲೆಬಸ್ ಅಂತ ಬಂದಿದೆ. ಇನ್ ದಿಸ್ ಡೈರೆಕ್ಷನ್ ದ ಮ್ಯಾಟರ್ಸ್ ಗಾನ್ ಟು ಗವರ್ನಮೆಂಟ್. ಗವರ್ನಮೆಂಟ್ ಹಸ್ ಫಾರ್ಮ್ ಎಕ್ಸ್ಪರ್ಟ್ ಕಮಿಟಿ ದಟ್ ಆಲ್ಸೋ ಇಸ್ ದೇರ್ ಅಂಡ್ ಎಕ್ಸ್ಪರ್ಟ್ ಕಮಿಟಿ ಇಸ್ ಗೋಯಿಂಗ್ ಟು ಗಿವ್ ಡಿಸಿಷನ್. ಇಟ್ಸ್ ಅವರ್ ಡಿಸಿಷನ್ ಅಂಡ್ ದ ಗವರ್ನಮೆಂಟ್ ಇಸ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಆನ್ ದಟ್ ಅಂಡ್ ಯು ಹ್ಯಾವ್ ಇನ್ವೈಟೆಡ್ ಅಬ್ಜೆಕ್ಷನ್ ಅಫ್ಟರ್ 27. ದೇರ್ಫೋರ್ ವಾಟ್ ಎವರ್ ಅಬ್ಜೆಕ್ಷನ್ ಕಮ್ಸ್ ಫ್ರಮ್ ದ ಸ್ಟೂಡೆಂಟ್ ಸೈಡ್ ಅಪ್ ಟು ಟುಡೇ ವಿಲ್ ಬಿ ಟೇಕಿಂಗ್ ಆಲ್ ದಿ ಇನ್ಪುಟ್ಸ್ ಆಫ್ ದಿ ಕ್ವೈರೀಸ್ ಅಂಡ್ ವಿ ಪಾಸ್ ಇಟ್ ಆನ್ ಟು ದಿ ಎಕ್ಸ್ಪರ್ಟ್ ಕಮಿಟಿ ಆರ್ ವಾಟ್ ಎವರ್ ಇಟ್ ಇಸ್. ದೇರ್ಫೋರ್ ಯು ಪ್ಲೀಸ್ ವೇಟ್ ಫಾರ್ ಸಮ್ ಮೋರ್ ಟೈಮ್ ಇನ್ 1 or 2 days ಐ ಥಿಂಕ್ ದಿ ಗವರ್ನಮೆಂಟ್ ಇಸ್ ಕಮ್ ಆನ್ ವಿತ್ ಎ ಡಿಸಿಷನ್ ಅಂಡ್ ದೇರ್ ಆರ್ ಆಲ್ ಸಪೋಸ್ ಟು ಫೈಂಡ್ ಅಫೈಂಡ್ ಬೈ ದಿ. ಮೆಡಿಕಲ್ ಮತ್ತೆ
ಪರೀಕ್ಷೆ ಬರೆದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ನಾವು ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ಬೇಸಿಕಲಿ ಫಸ್ಟ್ ಮೆಡಿಕಲ್ ಮಾಡ್ಬೇಕಂತ ಇದೆ ನಮಗೆ. ಸೊ ಹಾಗಾಗಿ ಮೆಡಿಕಲ್ ವೇಟ್ ಮಾಡಿ ನಂತರ ಆಪ್ಷನ್ ಎನೇಬಲ್ ಮಾಡ್ತೇವೆ. ಸೊ ಒಂದು ಟೈಮಲ್ಲಿ ಒಟ್ಟೊಟ್ಟಿಗೆ ಇರಬಹುದು ಅಥವಾ ಮೆಡಿಕಲ್ ಫಸ್ಟ್ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮಾಡುವಂತಹ ಸಮಯವನ್ನು ಬರಬಹುದು. ಈ ಸಂಬಂಧ ನಾವು ಎಕ್ಸ್ಟ್ರಾ ಅಲ್ಲಿ ಮಾಹಿತಿ ಅನ್ನು ಕೊಡ್ತೇವೆ, ಅದು ನೋಡ್ಕೊಂಡು ನೀವು ರೆಕಾರ್ಡಿಂಗ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಒಂದು ವೇಳೆ ನಾವು ಮೆಡಿಕಲ್ ಫಸ್ಟ್ ಮಾಡಿದ್ರು ಕೂಡ ಮೆಡಿಕಲ್ ನೀವು ಚಾಯ್ಸಸ್ ಕೊಟ್ಟಾದ ಮೇಲೆ ಕೂಡ ಇಂಜಿನಿಯರಿಂಗ್ ಇನ್ನೊಂದು ಅವಕಾಶ ಕೊಟ್ಟು ಇಂಜಿನಿಯರಿಂಗ್ ಹೋಗುವವರೆಗೆ ಅದು ಕೂಡ ನಿಮಗೆ ಅವಕಾಶ ಕೊಟ್ಟು ಮತ್ತೆ ಮೆಡಿಕಲ್ ಬರೋ ಅವಕಾಶ ನಾವು ಕೊಡ್ತೇವೆ. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳಬಹುದು. ಸೊ ಮಂಜುನಾಥ್ ಸರ್ ಹಾಗೂ ಬೇಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರ್ಬೇಕು ಪ್ಲೀಸ್. ಇಷ್ಟೊತ್ತು ನಿಮಗೆ ಬಹಳಷ್ಟು ವಿಷಯಗಳನ್ನ ಅವರು ತಿಳಿಸಿಕೊಡಿದ್ದಾರೆ. ಸೊ ಇವರಿಗೆ ನಮ್ಮ ಪಬ್ಲಿಕ್ ಟಿವಿ ಕಡೆಯಿಂದ ನಮ್ಮ ಸಿಇಒ ಸರ್ ಹರೀಶ್ ಸರ್ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಇಬ್ಬರಿಗೂ, ಧನ್ಯವಾದಗಳು.